ಹಾಯ್, ನಮಸ್ಕಾರ ಎಲ್ರಿಗೂ. ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ರಿ ಏನಕ್ಕೋಸ್ಕರ ಎಲ್ಲ ತಯಾರಿ ಅಂತ, ಅಂದರೆ ಬಾಳೆ ಎಲೆ ಮತ್ತು ಬಾಳೆ ಕಂದು ಅದೆಲ್ಲ ಕಟ್ಕೊಂಡು ಬಂದಿದ್ದು ಅದೆಲ್ಲ ನೋಡಿದ್ರಲ್ವ. ಇವಾಗ ಇಲ್ಲಿ ಮಾಡ್ತಾ ಇರೋದು ಒಲೆ ಮಾಡ್ತಾ ಇದ್ದಾರೆ. ಇದ್ಯಾವ ಥರ ಒಲೆ ಅಂದರೆ ಒಂದೇ ಸಲ ಎರಡು ಮೂರು ಪಾತ್ರೆಗಳಿಟ್ಟು ಅಡುಗೆ ಮಾಡ್ಬೋದು, ಅಂದರೆ ಒಂದೇ ಕಡೆ ಉರಿ ಹಚ್ಚಿಬಿಟ್ಟು ಎರಡು ಮೂರು ಪಾತ್ರೆಗಳನ್ನ ಇಟ್ಟು ಅಡುಗೆ ಮಾಡೋ ಥರ ಒಲೆ ಇದು. ಏನಿಲ್ಲ, ಒಂದಿಷ್ಟುದ್ದ ಗುಂಡಿ ತೆಗೆದುಬಿಟ್ಟು ಅದೇನು ಮಣ್ಣು ಒಳಗಡೆಯಿಂದ ಏನು ಮಣ್ಣು ಆಚೆ ಹಾಕಿರ್ತಾರೆ ಅದೇ ಮಣ್ಣನ್ನು ಕಲಸ್ಬಿಟ್ಟು ಆ ಕಡೆ ಈ ಕಡೆ ಕಟ್ಟೆ ಥರ ಕಟ್ತಾರೆ ಪಾತ್ರೆಗಳು ಕೂತ್ಕೊಳ್ಳೋಕ್ಕೆ ಆ ಥರ. ಇನ್ನು ತಯಾರಿ ಯಾಕೆ ಅನ್ನೋದಾದರೆ, ನೀವು ಲಾಸ್ಟ್ ವೀಡಿಯೋದಲ್ಲಿ ಲಾಸ್ಟ್ ಒಂದು 5 ಸೆಕೆಂಡ್ ವೀಡಿಯೋ ನೋಡಿದರೆ ಗೊತ್ತಾಗತ್ತೆ, ನಾವು ನಮ್ಮ ಹೊಸ ಮನೆ ಏನಿದೆ ಅದಕ್ಕೆ ಹಾಲು ಉಗ್ಸಿದ್ವಿ ಅಲ್ಲಿ. ಅದಕ್ಕೋಸ್ಕರ ಇಲ್ಲಿ ಅಡುಗೆ ಮಾಡ್ತಾ ಇರೋದು. ಏನು ಜಾಸ್ತಿ ಏನು ಜನ ಇರಲಿಲ್ಲ, ನಾವೇ ಅಷ್ಟೇ, ಒಂದು 3-4 ಮನೆಯವರೇನೆ. ಸಿಂಪಲ್ಲಾಗಿ ಗೃಹಪ್ರವೇಶ ಮಾಡಿಕೊಂಡು ಆದ್ವಿ. ನೋಡಿ, ಇಲ್ಲಿ ಇವಾಗ ಕಟ್ಟೆ ಕಟ್ತಾ ಇದ್ದಾರೆ, ಅಥವಾ ಮಣ್ಣು ಎಲ್ಲ ಅದೇ ಮಣ್ಣನ್ನು ನೀರು ಹಾಕ್ಬಿಟ್ಟು ಕಲಸಿ ಆ ಥರ ಕಟ್ಟೆ ಕಟ್ತಾರೆ. ಈ ವಿಡಿಯೋದಲ್ಲಿ ನಮ್ಮ ಸಿಂಪಲ್ ಗೃಹಪ್ರವೇಶ ಹೀಗಿದೆ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿ ವಿಡಿಯೋದಲ್ಲಿ ಕೇಳ್ಕೊಳ್ತೀನಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ನೋಡ್ತಾ ಇದ್ದೀರಾ ಒಲೆ ಆಲ್ಮೋಸ್ಟ್ ರೆಡಿ ಆಗ್ತಾ ಇದೆ. ಇನ್ನು ನೆಕ್ಸ್ಟ್ ಅಡುಗೆ ಮಾಡೋದು. ಅಡುಗೆ ಒಂದು ಏನೇನು ಮಾಡಿದ್ವಿ ಅಂದರೆ ಪಾಯಸ, ಪಲ್ಯ, ಮತ್ತು ಚಿತ್ರಾನ್ನ, ಅನ್ನ ಸಾಂಬಾರು, ಮತ್ತು ಹೆಸರುಬೇಳೆ, ಕೋಸಂಬರಿ, ಇದಿಷ್ಟು ಐಟಮ್ಸ್ ಮಾಡಿದ್ದು. ಎಲ್ಲ ಒಲೆಯಲ್ಲೇ ಮಾಡಿದ್ದು, ಇದೇ ಒಲೆಯಲ್ಲೇ ನೋಡಿ. ಇನ್ನೇನು ರೆಡಿ ಆಯಿತು ಒಲೆ. ಒಲೆ ರೆಡಿ ಆಗಿದ್ದು ಆಯಿತು, ಒಲೆ ಪೂಜೆನೂ ಆಯಿತು. ಈಗ ನೆಕ್ಸ್ಟ್ ಈ ಥರ ಅಡುಗೆ ಮಾಡ್ತಾ ಇದ್ದಾರೆ. ಇದು ದೊಡ್ಡ ದೊಡ್ಡ ಪಾತ್ರೆ ಆದ್ದರಿಂದ ಎರಡು ಇಟ್ಟಿದ್ದಾರೆ, ಇನ್ನೊಂದು ಸ್ವಲ್ಪ ಚಿಕ್ಕ ಪಾತ್ರೆ ಆದರೆ ಮೂರು ಕೂಡ ಇಟ್ಟು ಮಾಡ್ಬೋದು. ಇದು ಕೊತ್ತಕಾಯಿ, ಅಂದರೆ ಹಲಸಿನ ಕಾಯಿ, ಏನು ಹಣ್ಣಾಗೋಕ್ಕೂ ಮುಂಚೆನೇ ಇನ್ನೂ ಭಾಳ ಎಳೆ ಕಾಯಿ ಇರುತ್ತಲ್ಲ ಅದು, ಇದನ್ನು ಈ ಥರ ಕೊತ್ತುಬಿಟ್ಟು ಅಂದರೆ ಕೆತ್ತಿಬಿಟ್ಟು ಚಿಕ್ಕ ಚಿಕ್ಕದಾಗಿ ಕೆತ್ತಿಬಿಟ್ಟು ಇದನ್ನು ಪಲ್ಯ ಮಾಡ್ತಾರೆ. ಇದ್ರದ್ದೇ ಪಲ್ಯ ಮಾಡಿದ್ದು ಕೊತ್ತಕಾಯಿ ಪಲ್ಯ ಅಂತ, ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಅವರೆಕಾಳು ಎಲ್ಲ ಹಾಕ್ಬಿಟ್ಟು ಮಾಡ್ತಾರೆ, ತುಂಬಾ ಚೆನ್ನಾಗಿರುತ್ತೆ. ಈ ಥರ ಚಿಕ್ಕ ಚಿಕ್ಕದಾಗಿ ಕೊತ್ತುತ್ತಾರೆ ಅಂದರೆ ಕೆತ್ತುತ್ತಾರೆ, ಕೆತ್ತೋದು ಅದು ಕೊತ್ತಕಾಯಿ ಅಂತಾರೆ. ಇದು ಮೇಲ್ಗಡೆ ಭಾಗ ಏನಿರುತ್ತೆ ಅಂದರೆ ಹಣ್ಣು ಆಗೋ ಜಾಗದಲ್ಲಿ ಏನಿರುತ್ತೆ ಅದು ಮಾತ್ರ ಕೆತ್ತಿಬಿಡ್ತಾರೆ. ಒಳಗಡೆ ದಿಂಡು ಥರ ಇರೋದನ್ನು ಅದನ್ನು ವೇಸ್ಟ್ ಅಂತ, ಅದು ವೇಸ್ಟ್, ಅದು ಬಿಸಾಕ್ತಾರೆ. ಇಷ್ಟು ನೋಡಿ ಚಿಕ್ಕ ಚಿಕ್ಕದಾಗಿ ಈ ಥರ ಕೆತ್ತೋದು. ಹಿಂಗೆಲ್ಲ ಕೆತ್ತಿಬಿಟ್ಟು ಪಲ್ಯ ಮಾಡ್ತಾರೆ. ಅದೆಲ್ಲ ಆ ಪಲ್ಯ ಹೆಂಗೆ ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ. ನಾನು ಯಾವ ಥರ ಕಲ್ತ್ಕೊಂಡು ಮಾಡ್ತೀನಿ, ಯಾವಾಗ ತೋರಿಸ್ತೀನಿ. ಟೋಟಲು 4 ಹಲಸಿನಕಾಯಿ ಬಳಸ್ಬಿಟ್ಟು ಪಲ್ಯ ಮಾಡಿದ್ದು. ಅದು ನೋಡಿದ್ರಲ್ಲ ಪಾತ್ರೆ ತುಂಬ ಆಗಿತ್ತು, ತುಂಬ ಚೆನ್ನಾಗಿತ್ತು ಟೇಸ್ಟು. ಈ ಥರ ಇದು ಒಳಗಡೆ ದಿಂಡೇನಿರುತ್ತೆ ಇದು ವೇಸ್ಟು, ಇದು ಹಾಕೋಕ್ಕಾಗಲ್ಲ. ಅದೊಂಥರ ಫುಲ್ಲು ಹಾಲಾಲ್ ಥರ ಇರುತ್ತೆ, ಅದು ಹಾಕೋಕ್ಕಾಗಲ್ಲ. ಇದು ಚೆನ್ನಾಗಿತ್ತು ಪಲ್ಯ. ಇದೆ ನೋಡಿ ಪಲ್ಯ, ಕಾಳೆಲ್ಲ ಹಾಕ್ಬಿಟ್ಟು ಮಾಡ್ತಾರೆ. ಪಕ್ಕದಲ್ಲಿ ಸಾರೇನೋ ಮಾಡ್ತಾಯಿದ್ರು. ಇದೆಲ್ಲ ಏನೇನು ಅಡುಗೆ ಅಂತ ಅಂದರೆ ಆವಾಗ ಹೇಳಿದ್ನೆಲ್ಲ, ಚಿತ್ರಾನ್ನ, ಕೋಸಂಬರಿ, ಆಮೇಲೆ ಇದೇ ಪಲ್ಯ, ಪಾಯಸ, ಅನ್ನ, ಸಾರು. ಸಾರು ಆಚೆನೇ ಒಲೆ ಮೇಲೆ ಇತ್ತು, ಬಿಸಿ ಇರಲಿ ಅಂತ ಹೇಳ್ಬಿಟ್ಟು. ಅದು ಅನ್ನ, ಇದು ಪಾಯಸ. ಯಾವುದನ್ನು ಬಾಯಿ ಮುಚ್ಚಿಲ್ಲ ಯಾಕೆ ಅಂದರೆ ಇವಾಗಿನ ಅವಾಗ ಊಟಕ್ಕೆ ಬಡಿಸ್ತಾ ಇದ್ರು, ಹಾಗಾಗಿ ಯಾವುದು ಬಾಯಿ ಮುಚ್ಚಿಲ್ಲ, ಆಗ ಎಲ್ಲ ಓಪನ್ ಆಗೇ ಇದೆ. ಆಮೇಲೆ ಇದು ಸಂಜೆ ಟೈಮಲ್ಲಿ ಸುಮ್ಮನೆ ಟೈಮ್ ಪಾಸ್ಗೆ, ಊಟ ಎಲ್ಲ ಆದಮೇಲೆ ಟೈಮ್ ಪಾಸ್ಗೆ ಎಲ್ಲ ಕೂತ್ಕೊಂಡು ಮಾತಾಡೋ ಟೈಮಲ್ಲಿ ಒಂದಷ್ಟು ಕಡಲೆಕಾಯಿನ ಗಿಡ ಕಿತ್ಕೊಂಡ್ಬಿಟ್ಟು ಕೆಂಡ ಇತ್ತು ಒಲೆಯಲ್ಲಿ ಅಂತ ಹಂಗೆ ಸುಟ್ಕೊಂಡು ತಿಂತಾ ಇದ್ವಿ, ತುಂಬ ಚೆನ್ನಾಗಿತ್ತು. ಕೆಂಡ ಥರ ಕಾಯಿ ಏನಿರುತ್ತಲ್ಲ ಕಡಲೆಕಾಯಿ, ಅದ್ರ ಮೇಲೆ ಕೆಂಡ ಎಳಿತಾ ಇದ್ದೀನಿ ನಾನು. ನೋಡಿ ಈ ಥರ ಎಷ್ಟು, ಒಂದೆರಡು ಗಿಡ ಸುಟ್ಕೊಂಡು ತಿಂದಿದ್ದು, ಆಮೇಲೆ ಭಾಳ ಚೆನ್ನಾಗಿತ್ತು ಟೇಸ್ಟ್ ಬಂದುಬಿಟ್ಟು. ಎಷ್ಟೊಂದು ಗಿಡ ಎಲ್ಲ ಕಿತ್ತುಬಿಟ್ಟು
ಸುಟ್ಕೊಂಡು ತಿಂದ್ವಿ ಕುತ್ಕೊಂಡು. ಅದು ಸುಡುವಾಗ ಸ್ವಲ್ಪ ಪಟ್ ಪಟ್ ಅಂತ ಅದು ಸಿಡಿತಾ ಇತ್ತು, ಓಪನ್ ಆಗ್ತಾ ಇತ್ತು ಕಾಳು. ಒಂದಷ್ಟು ಎಳೆಯದು ಇನ್ನೂ ಇರುತ್ತಲ್ಲ, ಅದೆಲ್ಲ ಸಿಡಿಯುತ್ತೆ. ಹಾಗಾಗಿ ಸ್ವಲ್ಪ ನಾವು ಒಲೆಯಿಂದ ಸ್ವಲ್ಪ ದೂರನೇ ಇದ್ವಿ. ನಮ್ಮ ಮನೆಯವರು ಅದನ್ನು ತಿರುಗಿಸಿಡ್ತಾ ಇದ್ದಾರೆ, ಒಂದೇ ಕಡೆ ಸಿಡುತ್ತೆ ಅಂತ ಹೇಳ್ಬಿಟ್ಟು. ನೋಡಿ ಈ ಥರ ಸುಟ್ಟಿರೋದು, ಈ ಥರ ಇಷ್ಟು ಕಪ್ಪಾದರೂ ಸಾಕು. ಒಳಗಡೆ ಒಂದು ಕಾಯಿ ಸುಲಿಬಿಟ್ಟು ತೋರಿಸ್ತೀನಿ ನೋಡಿ. ನಾನು ಈ ಥರ ಒಳಗಡೆ ಕಾಳು ಈ ಥರ ಇತ್ತು, ಒಂಥರ ಚೆನ್ನಾಗಿತ್ತು. ಬಯಲು ಇಲ್ಲಿ ನಮ್ಮ ಪುಟ್ಟಿನ ಸ್ವಿಮ್ಮಿಂಗ್ ಮಾಡ್ಸೋಣ ಅಂತ ಹೇಳ್ಬಿಟ್ಟು ತೊಟ್ಟಿಗೆ ಇಳಿಸ್ತಾ ಇದ್ದೀವಿ. ಎಲ್ಲ ಹೇಳ್ತಾರಲ್ಲ ಮಕ್ಕಳು ಈಜಾಡ್ತಾರೆ ಅಂತ ಹೇಳ್ಬಿಟ್ಟು, ಅದಕ್ಕೆ ನೋಡೋಣ ಈಜಾಡ್ತಾರ ಏನು ಅಂತ ಇಳಿಸೋಣ ಅಂತಂದು ಇಳಿಸಿದ್ದು. ಬಟ್ ಕೈ ಕಾಲೆಲ್ಲ ಬಡಿತಾ ಇದ್ಲು, ಆದರೆ ಅವಳಿಗೆ ಭಯ ಆಯಿತೋ ಏನೋ, ಹತ್ತುಬಿಟ್ಲು ಜಾಸ್ತಿ. ಹಾಗಾಗಿ ಎತ್ಕೊಂಡ್ಬಿಟ್ವಿ, ಜಾಸ್ತಿ ಬಿಡಲೇ ಇಲ್ಲ. ಬಟ್ ತೇಳ್ತಾಳೆ, ಕೈ ಕಾಲೆಲ್ಲ ಬಡಿತಾ ಇದ್ಲು. ಬಟ್ ಅದು ನೀರಿಗೋ ಅಥವಾ ಸುತ್ತ ಜನ ನಿಂತಿರೋದ್ಕೋ ಏನಕ್ಕೋ ಹೆದ್ರ್ಕೊಂಬಿಟ್ಟಿದ್ಲು ಅವಳು. ನೀರು ಬೇರೆ ತಣ್ಣಗಿತ್ತು, ಅದಕ್ಕೆ ಹತ್ಲೋ ಅಥವಾ ಜನ ನೋಡಿ ಹೆದ್ರ್ಕೊಂಡ್ಲೋ ಏನು ಕತೆನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಹತ್ಲು ಭಾಳ, ಬಟ್ ಕೈ ಕಾಲೆಲ್ಲ ಬಡಿತಾ ಇದ್ಲು, ಈಜಾಡ್ತಾಳೆ ಅಂತ ಅನ್ನಿಸ್ತು. ಪುಟ್ಟಿತು ಈಜಾದಮೇಲೆ ನೆಕ್ಸ್ಟು ನಮ್ಮ ನವೀನಂದು ಈಜ್ ಸ್ಟಾರ್ಟ್ ಆಯಿತು. ಅದು ಬಾವಿಯೊಳಗೆ, ಬಾವಿಯೊಳಗೆ ಹೋಗ್ತಾ ಇದ್ದ. ಇವತ್ತಿನ ವಿಡಿಯೋ ಇಷ್ಟೇ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋ ನೋಡಿದ್ದಕ್ಕೋಸ್ಕರ ಧನ್ಯವಾದಗಳು.